ಯಾಕಕ್ಕ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನೇನಾದರೂ ಕೆಲಸ ಮರ್ತ್ಬಿಟ್ನ? ಚೇಚೆ, ಇಲ್ಲ ತುಳಸಿ, ನಾನು ಏನೋ ಯೋಚನೆ ಮಾಡ್ತಿದ್ದೆ. ಹೌದು, ಅವತ್ತು ನೀನೇನೋ ಪೂಜೆ ಮಾಡ್ತಿದ್ದಲ್ಲ, ಎಲ್ಲಿ ತನಕ ಬಂತು? ಯಾವ ಪೂಜೆ ಅಕ್ಕ? ಅದೇ, ನೀನವತ್ತು ಅರ್ಶನ ಹಚ್ಕೊಂಡಿದ್ಯಲ್ಲ ದೇವಸ್ಥಾನದಿಂದ ಬಂದ್ಮೇಲೆ. ಓ, ಅದ ಆ ಪೂಜೆ ಮುಗೀತಕ್ಕ? ಪದ್ದು ಮೂರ್ತಿನೂ ಇಲ್ವಲ್ಲ ನನ್ನ ಹತ್ರ. ಓ ಸರಿ. ಅಕ್ಕ, ನೀವೇನೋ ಕೇಳಬೇಕು ಅಂತಿದ್ರಿ ಅಲ್ವಾ? ಈ ತುಳಸಿ ಹತ್ರ ನಿಮ್ಗೇನು ಸಂಕೋಚ ಕೇಳಿ. ಅಲ್ಲ ತುಳಸಿ, ನಮ್ಮವರೇ ನಮ್ಮ ಹತ್ರ ನೇರವಾಗಿ ಮಾತಾಡ್ತಾ ಇದ್ರೆ ನೋವಾಗುತ್ತಲ್ವಾ? ಏನು ಹೇಳ್ತಾ ಇದ್ದೀರಕ್ಕ? ಯಾರು ನಿಮ್ಮಿಂದ ಮುಚ್ಚಿಡ್ತಿದ್ದಾರೆ? ಏನು ಮುಚ್ಚಿಡ್ತಿದ್ದಾರೆ? ತುಳಸಿ, ನಾನು ಸುತ್ತಿ ಬಳಸಿ ಮಾತಾಡಲ್ಲ, ಯಾಕಂದ್ರೆ ನೀನು ತುಂಬ ಒಳ್ಳೆಯವಳು. ಆಗಲೇ ಹೇಳಿದ್ನಲ್ಲ, ನಮ್ಮೂರನ್ನ ನಮ್ಮೂರು ಅಂತ ಅಂದ್ಕೊಳ್ಳೋದು ಸುಖ ದುಃಖ ಎರಡೂ ಹಂಚ್ಕೊಂಡಿರ್ತೀವಿ. ಆದರೆ ಅದರಲ್ಲೊಬ್ಬರು ಅದನ್ನು ಹಂಚ್ಕೊಳ್ದೇ ಇದ್ದಾಗ ಆಗುತ್ತಲ್ಲ ಬೇಜಾರು. ಅದು ಏನು ಹೇಳ್ತಾ ಇದ್ದೀರಕ್ಕ? ನಾನೇನೋ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡ್ತೀಯಾ ತುಳಸಿ? ನಿನಗೆ ಗೊತ್ತು, ಏನ್ ಹೇಳ್ತಾ ಇದೀಯ ಅಜ್ಜಿ? ದೇವಸ್ಥಾನದ ಬಗ್ಗೆ ಸಾಮ್ರಾಟ್ ಮಾತಾಡದ್ನ? ಇದು ಹೇಗ್ ಸಾಧ್ಯ? ನಿನಗೇನು ಇಷ್ಟ ಆಶ್ಚರ್ಯ, ನಿನಗೇನ್ ಗೊತ್ತು? ಅಯ್ಯೋ ಅಜ್ಜಿ, ಮೊದ್ಲೇ ಅವನಿಗೆ ದೇವಸ್ಥಾನ ಅಂದ್ರೆ ಆಗಲ್ವಲ್ಲ, ಅಂತದ್ರಲ್ಲಿ ಅವನ್ ಕನ್ಸಿನಲ್ಲಿ ದೇವಸ್ಥಾನ ಬರಕ್ ಶುರುವಾಯ್ತಲ್ಲ, ಅದಕ್ಕೆ ಆಶ್ಚರ್ಯ ಆಯ್ತು. ನಿನ್ನ ಮುಖ ನೋಡಿದ್ರೆ ನಿನ್ ಖುಷಿ ಆಗ್ತಿಲ್ಲ ಅಂತ ಗೊತ್ತಾಗ್ತಾ ಇದೆ. ಅವನ್ ಕನ್ಸಿನಲ್ಲಿ ದೇವಸ್ಥಾನ ಬರೋದು ಒಳ್ಳೇದೇ ತಾನೇ? ಇದು ನಿನ್ ಕೆಲ್ಸಾನೇ ಅಲ್ವಾ? ನೀನೇ ತಾನೇ ಅವನ್ ಕನ್ಸಿನಲ್ಲಿ ದೇವಸ್ಥಾನ ಕಾಣುವ ಹಾಗೆ ಮಾಡಿದ್ದು? ಏಯ್, ಏನೇನೋ ಮಾತಾಡ್ಬೇಡ. ಇದು ನಿನ್ ಕೆಲ್ಸ ಅಲ್ವಾ? ಹೋಗ್ಲಿ, ಮುಂದಿನ ಹುಣ್ಣಿಮೆ ಒಳಗೆ ಅವನು ಅವಳನ್ನ ಮೀಟ್ ಮಾಡ್ತಾನೆ ಅಂದಿದ್ಯಲ್ಲ, ಅದೆಲ್ಲ ಪ್ಲಾನ್ ಏನಾಯ್ತು? ಅದು ಹಾಗೆ ನಡೆಯುತ್ತಾ ಅಜ್ಜಿ? ಈಗಲೂ ಕತೆ ನಿಂದಾರಿಲೇ ನಡೀತಾ ಇದೆಯಾ? ನನ್ನ ಇಚ್ಛೆ ಪ್ರಕಾರನೇ ಈಗಲೂ ನಡೀತಾ ಇದೆ. ಅವನು ಅವಳನ್ನ ಮುಂದಿನ ಹುಣ್ಣಿಮೆ ಒಳಗೆ ಭೇಟಿ ಮಾಡ್ತಾನೆ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಹಾಗಿದ್ರೆ ನಿನಗೆ ಬೇಜಾರಾಗ್ತಿರೋದು ಯಾಕೆ? ಅವನು ನಾನು ತೋರಿಸಿರೋ ದಾರಿಲೇ ಹೋಗ್ತಿದ್ದಾನೆ, ಆದರೆ ಅವನು ಬೇರೆ ಥರ ನಡೆಯೋದಕ್ಕೆ ಶುರು ಮಾಡಿದ್ದಾನೆ. ಅಂದರೆ ಹಾಗಂದ್ರೆ ಏನರ್ಥ ಅಜ್ಜಿ? ಅವನಿಗೆ ಆ ಹುಡುಗಿ ಬಗ್ಗೆ ಮಾತ್ರ ಗೊತ್ತಾಗಬೇಕು. ಅವನ ಹಿಂದಿನ ಕತೆ ಗೊತ್ತಾಗೋದು ನನಗೆ ಇಷ್ಟ ಇಲ್ಲ. ಹಾಗಾಗೋದಕ್ಕೆ ನಾನು ಬಿಡಲ್ಲ. ಯಾಕಕ್ಕ ಹಾಗೆ ಹೇಳ್ತಾ ಇದ್ದೀರಾ? ನಾನು ನಿಮ್ಮಿಂದ ಏನು ಮುಚ್ಚಿಡ್ಲಿ? ಏನು ಮುಚ್ಚಿಟ್ಟಿದ್ಯಾ ಅಂತ ಗೊತ್ತಿಲ್ಲ ತುಳಸಿ, ಅದನ್ನೇ ನಿನ್ನನ್ನು ಕೇಳ್ತಿರೋದು. ಅಂಥದ್ದೇನಾದರೂ ದೊಡ್ಡದೇ ಆಗಿದ್ರೆ ಏನು ಅಂತ ನಾನು ಕೇಳೋಕೆ ಮುಂಚೆ ನಿನಗೆ ಗೊತ್ತಾಗಿರತ್ತಲ್ವ ತುಳಸಿ? ನಾನು ಕೇಳ್ತಿದ್ದ ಹಾಗೆ ನಿನ್ನ ಮನಸ್ಸು ಅದೇ ವಿಷಯದ ಬಗ್ಗೆ ನೆನಪಿಸ್ಕೊತಾ ಇರತ್ತಲ್ವ? ನಾನು ಅದೇ ವಿಷಯನ ಕೇಳ್ತಿದ್ದೀನಿ. ಇಲ್ಲ ಅಕ್ಕ, ಅಂಥದ್ದೇನಿಲ್ಲ.
ಅಕ್ಕ, ನೀವ್ ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನೀವಾಗ ನೋಡಿದ್ರೆ ಭಯ ಆಗುತ್ತೆ. ನೀನ್ ನಿಜಾನೇ ಹೇಳ್ತಿದ್ಯಾ ತುಳಸಿ? ನಿಜವಾಗ್ಲೂ ನನ್ನ ಹತ್ರ ಹೇಳ್ಕೊಳ್ಳೋಂಥದ್ದು ಏನೂ ಇಲ್ವಾ? ಹಾಗೇನಾದ್ರೂ ಇದ್ರೆ ಹೇಳ್ತೀನಿ ಅಕ್ಕ. ನೀವ್ ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ನಿಜ, ಹಾಗೇನಾದ್ರೂ ಇದ್ದಿದ್ರೆ ನೀನೇ ಹೇಳಿರ್ತಿದ್ದೆ. ತುಳಸಿ ಅಂತೋಳ ಮೇಲೆ ಅನುಮಾನ ಪಡೋದು ಸರಿಯಲ್ಲ, ಆದ್ರೆ ಮನ್ಸು ಯಾಕೋ ಕೇಳ್ತಿಲ್ಲ. ಸರಿ ಬಿಡು ತುಳಸಿ. ಸರಿ ಅಕ್ಕ. ಸಾಧನಕ್ಕ ನಿನ್ನ ಪ್ರಶ್ನೆ ಮಾಡ್ತಿದ್ದ ನೋಡ್ದೆ, ಏನಂದ್ಲು ಅವಳು? ಅವಳಿಗೆ ನಿನ್ ಮೇಲೆ ಡೌಟ್ ಬಂದಾಗಿತ್ತಲ್ವಾ? ಅವ್ರಿಗೇನೋ ಅನುಮಾನ ಬಂದಿದೆ. ಬಹುಶಃ ನಾನು ಮಾಡ್ತಾ ಇರೋ ಪೂಜೆ ಬಗ್ಗೆ ಇರ್ಬೋದು. ಅವರು ಅದರಿಂದಲೇ ಶುರು ಮಾಡಿದ್ರು. ನಾನು ಹೇಗೋ ಒಂದು ರೀತಿ ನಿಭಾಯಿಸ್ದೆ. ಹೆಂಗೋ ಮ್ಯಾನೇಜ್ ಮಾಡ್ದಂಗೆ ಆಯ್ತಲ್ಲ, ಮತ್ತೆ ಯಾಕೆ ಬೇಜಾರಲ್ಲಿದ್ಯಾ? ಅವರಷ್ಟು ನಂಬಿಕೆಯಿಂದ ಕೇಳ್ತಾ ಇದ್ರೆ ನನಗೆ ಚುಚ್ಚದಾಗಾಯ್ತು. ಸಾಧನಕನ ಹತ್ರ ಸುಳ್ಳು ಹೇಳೋರು ನಿಜವಾಗ್ಲೂ ದುಷ್ಟರು. ನಂಗೆ ಯಾಕೋ ಅವಂತಿಕ ನೆನಪಾಗೋಯ್ತು. ಚೇಚೆ, ನಿನಗೂ ಅವಂತಿಕಾಗೂ ಯಾಕೆ ಕಂಪೇರ್ ಮಾಡ್ಕೋತಾ ಇದೆಯಾ? ಅವಳು ಈ ಮನೆನ ಒಡೆಯೋದಕ್ಕೋಸ್ಕರ ಸುಳ್ಳು ಹೇಳಿದ್ಲು, ನೀನು ಈ ಮನೆನ ಕಾಪಾಡೋದಕ್ಕೋಸ್ಕರ ಸುಳ್ಳು ಹೇಳ್ತಾ ಇದೆಯಾ? ಎಲ್ಲ ಸುಳ್ಳು ಕೆಟ್ಟದಲ್ಲ ಅಕ್ಕ, ಸುಳ್ಳು ಹೇಳೋರೆಲ್ಲ ಕೆಟ್ಟವರು ಅಂತ ಯಾಕೆ ಅನ್ಕೋತಾ ಇದೆಯಾ? ಸಾಧನಕ್ಕಂಗೆ ಸುಳ್ಳು ಹೇಳಿದ್ಯಾ ಅಷ್ಟೇ ತಾನೆ. ಒಂದಿನ ಅವಳಗ್ ಸತ್ಯ ಹೇಳಿದ್ರೆ ಆಯ್ತು ಬಿಡು. ಒಳ್ಳೇದು ಕೇಳಿರೋ ಸುಳ್ಳು ಅಂತ ಅವಳಿಗೂ ಅರ್ಥ ಆಗತ್ತೆ, ಆದ್ರೆ ಅದಕ್ಕಿದು ಟೈಮ್ ಅಲ್ಲ. ನೀನು ಬೇಜಾರು ಮಾಡ್ಕೋಬೇಡ. ನನಗೆ ಇದಕ್ಕಿಂತ ಬೇಜಾರಾಗಿರೋದು ಇನ್ನೊಂದು ವಿಷಯದೇ ವಿಕ್ರಮ್. ನಾವಿಷ್ಟೆಲ್ಲ ಕಷ್ಟಪಟ್ಟು ಪೂಜೆ ಮಾಡಿದ್ವಲ್ಲ ವಿಕ್ರಮ್, ಯಾಕೆ ಹೇಳು? ಅವ್ರು ಖುಷಿಯಾಗಿರ್ಬೇಕು ಅಂತ ತಾನೆ. ಇವತ್ತು ಬೆಳಗ್ಗೆ ಅವ್ರ ಮುಖ ನೋಡಿದೆ, ತುಂಬ ನೋವಲ್ಲಿದ್ರು. ಅವ್ರು ಆ ಥರ ಇರೋದನ್ನ ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ. ಒಂದು ಹೆಣ್ಣು ತನ್ನ ಸುಖನ ಗಂಡನ ನೆಮ್ಮದಿಯಲ್ಲೇ ಕಾಣ್ತಾಳೆ. ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ದಲ್ವಾ? ಪದ್ದು ಇದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆನೇ ಆಗ್ತಿರ್ಲಿಲ್ಲ. ದೇವ್ರು ಎಲ್ಲ ಕಡೆ ಇರ್ತಾನೆ ಅಂತ ಜನರು ಹೇಳ್ತಾರೆ. ಒಂದು ಮೂರ್ತಿ ಕಳೆದೋಗಿರೋದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆ ಅಂದರೆ ನನಗೆ ನಂಬೋದಕ್ಕಾಗ್ತಾ ಇಲ್ಲ. ಎಲ್ಲರೂ ಹೆದರ್ಕೊತಾರೆ ಅಂತ ನೀನು ಯಾಕೆ ಹೆದರ್ಕೋತಾ ಇದೆಯಾ? ನಿನ್ನ ಮನಸ್ಸು ಒಳ್ಳೇದು, ನಿನ್ನ ಉದ್ದೇಶ ಒಳ್ಳೇದು. ಬರೀ ಒಂದು ಮೂರ್ತಿ ಕಳೆದೋಗಿರೋದಕ್ಕೆ ದೇವರೇ ಇಲ್ಲ ಅಂತ ಅನ್ಕೋತಾ ಇದೆಯಲ್ಲ, ಅದು ಸರಿನಾ? ನೀನು ನಂಬಿಕೆ ಬಗ್ಗೆ ಹೇಳ್ತಿದ್ಯಲ್ಲ ಅಕ್ಕ, ಏನಾಯ್ತು ನಿನ್ನ ನಂಬಿಕೆ? ಅದೇ ನಿನ್ನಿಂದ ದೂರ ಹೋಗೋದಕ್ಕೆ ಸಾಧ್ಯ? ನೀನ್ ಕೊನೆಯವರೆಗೂ ಮೂರ್ತಿನೇ ಪೂಜೆ ಮಾಡ್ತಾ ಇದ್ರೆ ಅದ್ರ ಆಚೆ ಇರೋ ದೇವ್ರನ್ನ ಯಾವಾಗ ನೀನ್ ನೋಡೋದಕ್ಕ? ನೀನ್ ಹೇಳೋದ್ ನಿಜ, ನನಗದು ಹೊಳದೇ ಇರ್ಲಿಲ್ಲ. ಏನು ಬಂದೇ ಇರು. ಇದ್ದಕ್ಕಿದ್ದಂಗೆ ತುಳಸಿ ಅಕ್ಕಂಗೆ ಏನಾಯ್ತು? ಅಮ್ಮ, ನಿಂಗ್ ತುಳಸಿ ಬಗ್ಗೆ ಏನನ್ಸತ್ತೆ? ತುಳಸಿ ಬಗ್ಗೆ ನನಗೇನನ್ಸುತ್ತ, ಒಳ್ಳೆ ಹುಡುಗಿ, ತುಂಬ ಬೇಗ ಎಲ್ರಿಗೂ ಅಡ್ಜಸ್ಟ್ ಆಗಿದ್ದಾಳೆ. ಹಾಗೆ ನೋಡಕ್ಕೆ ಹೋದ್ರೆ ಅವಳು ಬಂದು ನಾಲ್ಕೇ ದಿನಕ್ಕೆ ನಮ್ಮ ಫ್ಯಾಮಿಲಿಲಿ ಅವಳು ಒಬ್ಳು ಅನ್ನೋ ಹಾಗೆ ಆಗೋಗಿದ್ದಾಳೆ. ನಿನ್ನ ಫ್ಯಾಮಿಲಿ ಅಂದಾಗ ನೆನಪಾಯ್ತು, ನಮ್ಮ ಫ್ಯಾಮಿಲಿಲಿ ಒಬ್ರು ಬಗ್ಗೆ ಮತ್ತೊಬ್ರು ಗೊತ್ತಿರೋದು ತುಂಬ ಕಡಿಮೆ ಅಲ್ವಮ್ಮ? ಎಲ್ರಿಗೂ ಅವ್ರದೇ ಆದಂಥ ಸ್ಪೇಸ್ ಇರುತ್ತೆ. ತಾಯಿ ಮಗನ ಹತ್ರ, ಮಗ ತಾಯಿ ಹತ್ರ, ತಂದೆ ಮಕ್ಕಳ ಹತ್ರ, ಮಕ್ಕಳು ತಂದೆ ಹತ್ರ ಒಂದಲ್ಲ ಒಂದು ಗುಟ್ಟು ಮುಚ್ಚಿಟ್ಟೇ ಇರ್ತಾರೆ. ಹಾಗಂತ ಅದು ಫ್ಯಾಮಿಲಿ ಅಲ್ಲ ಅಂತ ಹೇಳೋದಕ್ಕಾಗತ್ತಾ? ಜಗತ್ತಿರೋದೇ ಹಾಗೆ ಅಲ್ವಾ? ನಿಜಮ್ಮ, ನೀನ್ ಜಗತ್ನ ತುಂಬಾ ನೋಡಿದ್ಯಾ, ಅದಕ್ಕೆ
ಯಾರಾದ್ರೂ ಗುಟ್ಟನ್ನ ಮೇಂಟೈನ್ ಮಾಡ್ತಿದ್ದಾರೆ ಅಂದ್ರೆ ನಿಂಗೇನು ಅನ್ಸಲ್ಲ, ತುಂಬಾ ಲೈಟ್ ಆಗಿ ತಗೋತೀಯ. ಹಾಗೆಲ್ಲ ಏನೂ ಇಲ್ಲ, ಅವ್ರವ್ರದ್ದೇ ಆದ ವೀಕ್ ಪಾಯಿಂಟ್ ಇರುತ್ತೆ. ಆ ವಿಷಯಕ್ಕೆ ಬಂದಾಗ ನಾವು ಗಳಿಸಿರೋ ಮೆಚೋರಿಟಿ ಯಾವುದು ಕೂಡ ಕೆಲ್ಸಕ್ಕೆ ಬರಲ್ಲ. ಏನಿಲ್ಲ ಬಿಡಮ್ಮ. ಹಲೋ, ಈಗ ತಾನೇ ನೀನೇ ಫ್ಯಾಮಿಲಿ ಮೆಂಬರ್ಸ್ ಗುಟ್ಟು ಮೇಂಟೈನ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ನೀನೇ ನನಗೆ ಹೇಳಿಲ್ಲ ಅಂದ್ರೆ ಹೇಗೆ? ಪರವಾಗಿಲ್ಲ ಹೇಳು ಸಾಧನ, ಏನ ತುಳಸಿ ವಿಷಯ? ಏನಿಲ್ಲಮ್ಮ, ಈ ತುಳಸಿ ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾಳೆ ಅನ್ನಿಸ್ತು. ಏನು ತುಳಸಿ ನಮ್ಮಿಂದ ಮುಚ್ಚಿಡ್ತಾ ಇದ್ದಾಳೆ? ಏನ್ ಹೇಳ್ತಾ ಇದೀಯ ನೀನು? ಶಂಸು ಪದ್ದು, ನೀನಿರೋದು ನನ್ನ ಮನಸ್ಸಲ್ಲಿ, ನನ್ನ ಹೃದಯದಲ್ಲಿ. ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟು ದಿನ ಬೇಕಾಯ್ತು ನೋಡು. ಇಷ್ಟು ದಿನ ನಾನು ನಿನ್ನನ್ನು ಬರೀ ಮೂರ್ತಿಯಲ್ಲೇ ಹುಡ್ಕೊಂಡು ಕಾಲ ಕಳೆದೆ. ನೀನಿರೋದೇ ನನ್ನಲ್ಲಿ ಅನ್ನೋದನ್ನು ಮರ್ತುಬಿಟ್ಟೆ. ನನ್ನಷ್ಟು ದಡ್ರು ಮತ್ತಿನ್ಯಾರು ಇಲ್ಲ ನೋಡು ಪದ್ದು. ಇಷ್ಟು ವರ್ಷ ನಿನ್ ಜೊತೆನೆ ಕಳ್ದಿರೋ ನನಗೆ ಈ ಜ್ಞಾನೋದಯ ಯಾವಾಗ್ಲೂ ಆಗ್ಬೇಕಾಗಿತ್ತಲ್ವಾ? ನನ್ನ ತಲೆ ನಿನ್ ಮೂರ್ತಿನೇ ನೀನು ಅನ್ಕೊಂಡು ನೀನಿರೋದು ಭಕ್ತರ ಮನಸ್ಸಲ್ಲಿ ಅನ್ನೋದನ್ನೇ ಅರ್ಥ ಮಾಡ್ಕೊಂಡಿಲ್ಲ. ಕ್ಷಮಿಸು ಪದ್ದು. ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ ಸಾಧನ. ತುಳಸಿ ನಮ್ಮ ಹತ್ರ ಸುಳ್ಳ್ಯಾಕೆ ಹೇಳ್ಬೇಕು? ಅಲ್ಲ, ನಮ್ಮ ಹತ್ರ ಮುಚ್ಚಿಡೋವಂಥದ್ದು ಏನಿದೆ? ನೀನೇ ಹೇಳಿದ್ಯಲ್ಲ, ಪ್ರತಿಯೊಬ್ಬರಿಗೂ ಏನೋ ಇರುತ್ತೆ ಅಂತ. ಇವಳಿಗೂ ಹಾಗೆ ಏನೋ ಇರ್ಬೋದು. ಆದರೆ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ತುಳಸಿಗೆ ಸುಳ್ಳು ಹೇಳೋಕ್ ಬರುತ್ತಾ? ನಿಜವಾಗ್ಲೂ ತುಳಸಿ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನಿನಗೆ ಅನ್ನಿಸ್ತಾ ಇದೆಯಾ? ತುಳಸಿ ಏನು ಸುಳ್ಳು ಹೇಳಿರ್ಬೋದು ಅಂತ ನಿನಗೆ ಡೌಟು? ಅಂತ ಸೀರಿಯಸ್ ವಿಷಯ ಏನು ಅಲ್ಲಮ್ಮ, ನನಗಿನ್ನೂ ಆ ವಿಷಯದ ಬಗ್ಗೆ ಗೊತ್ತಿಲ್ಲ. ಆದಷ್ಟು ಬೇಗ ಗೊತ್ತು ಮಾಡ್ಕೋತೀನಿ. ನನಗೆ ಗೊತ್ತಾದ್ಮೇಲೆ ನಿನ್ನ ಹತ್ರ ಬಂದು ಮಾತಾಡ್ತೀನಿ. ನಿಜವಾಗ್ಲೂ ಏನು ಸೀರಿಯಸ್ ಅಲ್ಲ ತಾನೆ? ಅಥವಾ ನಮ್ಮ ತುಳಸಿ ಏನಾದರೂ ತೊಂದರೆಯಲ್ಲಿದ್ದಾಳ? ಅದೇನೋ ನನಗೆ ಗೊತ್ತಿಲ್ಲಮ್ಮ, ಆದರೆ ಏನೋ ಮುಚ್ಚಿಡ್ತಿದ್ದಾಳೆ ಅಂತ ಮಾತ್ರ ಗೊತ್ತು. ಹೇಳಿದ್ನಲ್ಲಮ್ಮ, ಅವಳು ಮುಚ್ಚಿಟ್ಟಿರೋದು ನಿಜ ಆದರೂ ಈ ಮನೆಗೆ ತೊಂದರೆ ಆಗುವಂಥದ್ದು ಏನೂ ಅಲ್ಲ. ಆದರೆ ಅವಳು ಹೇಳಲಿಲ್ವಲ್ಲ ಅನ್ನೋದಷ್ಟೇ. ನನಗೆ ಗೊತ್ತಾಗ್ಲಿಮ್ಮ, ಆಮೇಲೆ ಪೂರ್ತಿ ಹೇಳ್ತೀನಿ. ಈಗಲೇ ಯಾಕೆ ಹೇಳ್ತೀಯ? ಏನು ಸಾಧನ, ನೀನು ಇತ್ತೀಚೆಗೆ ತುಂಬ ಒಕ್ಟೊಕ್ಟಾಗಿ ಮಾತಾಡ್ತೀಯ. ನನಗೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ.
ನಾನ್ ಬೇರೆ ಅಲ್ಲ, ನನ್ ಗಂಡ ಬೇರೆ ಅಲ್ಲ. ನಿನಗೂ ಗೊತ್ತು, ನನ್ನ ಗಂಡ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ಸಾಮ್ರಾಟ್ ಕನಸಿನಲ್ಲಿ ಪದ್ಮಾವತಿ ದೇವಸ್ಥಾನ ಬರೋದಕ್ಕೆ ಹೇಗೆ ಸಾಧ್ಯ? ಹಾಗಾಗಬಾರ್ದಾಗಿತ್ತು. ಅವನಿಗೆ ಹುಡುಗಿನ ಹುಡುಕೋ ದಾರಿ ಮಾತ್ರ ತೋರಿಸಿದ್ದೆ. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಇನ್ಯಾರಾದರೂ ಅವನ ಮೇಲೆ ಪ್ರಭಾವ ತೋರಿಸಿದಾರ? ಯಾಕಜ್ಜಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ಯಾ? ಏನಾಯ್ತು? ತಿಂಡಿ ತಗೊಂಬಂದಿದ್ದೇನು, ತಿನ್ನು. ನನಗ್ಯಾಕೋ ಹಸಿವಿಲ್ಲ, ತಿಂಡಿ ವಾಪಸ್ ತಗೊಂಡು ಹೋಗು. ಹಸಿವಿಲ್ವಾ ಯಾಕಜ್ಜಿ? ನೀನ್ ಕಡಿಮೆನೆ ತಿನ್ನೋದು ಅಂತ ಕಡಿಮೆನೆ ತಂದಿದ್ದೀನಿ, ಇದು ಬೇಡ ಅಂದ್ರೆ ಹೇಗೆ? ಏನು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ಯಾ? ನನಗ್ ಬೇಡ ಅನ್ನಲ್ಲ, ಯಾಕೆ ಒತ್ತಾಯ ಮಾಡ್ತಾ ಇದ್ಯಾ? ಅಯ್ಯ ಏನೋ ಆ ಸಾಮ್ರಾಟ್ ಕನ್ಸಿನ ವಿಷಯನ ಇನ್ನೂ ಅದನ್ನೇ ಮನ್ಸಿಗೆ ಹಚ್ಕೊಂಡಿದ್ಯಾ? ಅಯ್ಯೋ ಬಿಡಜ್ಜಿ, ನಿನಗೆ ಹೇಗೋ ಒಂದ್ ಮಂತ್ರ ಗೊತ್ತಿರುತ್ತೆ, ಅದನ್ನೇ ಪ್ರಯೋಗ ಮಾಡಿದ್ರೆ ಆಯ್ತಪ್ಪ, ಆಮೇಲೆ ಏನೋ ಒಂದ್ ಉಪಾಯ ಹೊಳಿಯುತ್ತೆ. ನೋಡು ಮೊದ್ಲು ಇದನ್ನ ತಿನ್ಬಿಡು, ತಗೋ. ತಿನ್ನಜ್ಜಿ, ನಿನ್ ಹೊಟ್ಟೆಗೇನು ತಿಂದಿಲ್ಲ ಅಂದ್ರೆ ನೀನ್ ಯೋಚನೆ ಮಾಡೋದು ಹೇಗೆ? ಬೇರೆ ಬೇರೆ ಐಡಿಯಾಗಳು ಹೊಳಿಯೋದು ಹೇಗೆ? ಮೊದ್ಲೇ ನಿನ್ ಮಂತ್ರಗಳೆಲ್ಲ ಪವರ್ಫುಲ್ ಅಂತೀಯಾ, ಅದೆಲ್ಲದಕ್ಕೂ ಶಕ್ತಿ ಬೇಡ್ವಾ? ಯಾಕೆ ತೊಂದರೆ ಕೊಡ್ತೀಯ? ಬೇಡ ಅಂತ ಇದ್ದೀನಲ್ಲ. ಅಯ್ಯೋ ಅಜ್ಜಿ, ನೀನ್ ಇಂಥದನ್ನೆಲ್ಲ ಎಷ್ಟು ನೋಡಿಲ್ಲ, ಏನೋ ಆಕಾಶನೇ ತಲೆ ಮೇಲೆ ಬಿದ್ದವ್ರ ಹಾಗೆ ಆಡ್ತಿದ್ಯಲ್ಲ. ತಿನ್ನಜ್ಜಿ. ಯಾವಾಗ ಬಂದ್ರಿ? ಏನಾದ್ರೂ ಕೆಲಸ ಇತ್ತಕ್ಕ? ನಾನು ಪದ್ದು ಹತ್ರ ಏನೋ ಬೇಡ್ಕೋತಾ ಇದ್ದೆ. ನಾನು ನೋಡಿದೆ ತುಳಸಿ, ನೀನೇನೋ ಬೇಡ್ಕೋತಿದ್ದೆ. ನೀನೇನು ಬೇಡ್ಕೊಂಡೆ ಅನ್ನೋದು ನನಗೆ ಅರ್ಧಂಬರ್ಧ ಕೇಳಿಸ್ತು. ಏನು ಕೇಳಿಸ್ಕೊಂಡ್ರಿ ಅಕ್ಕ? ನಂದೇನು ಇರುತ್ತೆ ಪದ್ದು ಪದ್ದು ಅಂತ ನೀವೇನು ಅನ್ಕೊಂಡ್ರು? ನಾನೇನು ಅನ್ಕೋಬೇಕು ತುಳಸಿ? ತುಳಸಿ ಅನ್ನೋಳು ಏನೋ ಬೇಡ್ಕೋತಿದ್ದಾಳೆ. ಅವಳು ಏನು ಬೇಡ್ಕೊಂಡು ಅನ್ನೋದು ಯಾರ ಹತ್ರನೂ ಹೇಳಲಿಲ್ಲ ಅಂದಮೇಲೆ ಅದು ತುಂಬ ನೋವು ಕೊಡೋ ವಿಷಯನೇ ಆಗಿರುತ್ತೆ ಅಲ್ವಾ ತುಳಸಿ? ನಿಂಗೆ ನೋವು ಕೊಡೋ ವಿಷಯ ಅಂದಮೇಲೆ ನೀನು ಏನೇ ಬೇಡ್ಕೊಂಡ್ರು ನಾನೇನು ಅನ್ಕೊಳ್ಳಲ್ಲ ತುಳಸಿ. ಇನ್ನು ಅಪಹಾಸ್ಯ ಮಾಡೋದಂತೂ ದೂರದ ಮಾತು, ನೀನು ಹಾಗೇನು ಅನ್ಕೋಬೇಡ. ನಾನು ಹಾಗೇನು ಅನ್ಕೊಂಡಿಲ್ಲ. ಅದೇನೋ ಗಂಡನ ಕಾಪಾಡು ಅಂತ ಬೇಡ್ಕೋತಿದ್ಯಲ್ಲ, ಏನದು?
ಯಾಕೆ ನೀನು ಒಬ್ಳೆ ನೋವು ಅನ್ಭವಿಸ್ತಿದ್ಯಾ ತುಳಸಿ? ಅಂಥದ್ದೇನಾದರೂ ಇದ್ರೆ ಹೇಳ್ಕೋಬೋದಲ್ವಾ? ಅಕ್ಕ, ಅದು ಅದು ಆಗಿದ್ಯಾ?